ಹಲೋ, ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಎನ್ ಜೆ ವ್ಲಾಗ್ಸ್ ಗೈಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಮನೇಲೇ ತುಪ್ಪನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ, ಬನ್ನಿ. ಅದಕ್ಕೆ ಫಸ್ಟು ಬೇಕಾಗಿರೋದು ಬೆಣ್ಣೆ. ನಾನಿಲ್ಲೊಂದು ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್, ನಾನು ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ಹಳದಿ ಬೇಕು, ಮತ್ತು ಎರಡು ವಿಳೆದೆಲೆ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಕರಿಬೇವು, ಮತ್ತು ಒಂದು ಏಲಕ್ಕಿ, ಒಂದು ಸ್ಪೂನಷ್ಟು ಮೆಂತ್ಯನ ಹುರಿದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವೆರಡನ್ನು ಪೌಡರ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು. ಸೊ ಫಸ್ಟ್ ಇವಾಗ ಸ್ಟವ್ ಮೇಲೆ ಬೆಣ್ಣೆನ ಮೆಲ್ಟ್ ಆಗೋದಕ್ಕೆ ಇಡೋಣ. ಸೊ ಗೈಸ್, ಇದು ಪೂರ ಮೆಲ್ಟ್ ಆಗಿದೆ. ಸೊ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಎರಡು ವಿಳೆದೆಲೆ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಇದು ಮಾಡಿ ಹಾಕ್ತೀನಿ, ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಕರಿಬೇವು, ಮೆಂತ್ಯನ ಕೊಟ್ಟಿಟ್ಟು ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಏಲಕ್ಕಿ ಹಾಕ್ತಾಯಿದ್ದೀನಿ, ಏಲಕ್ಕಿ ಪುಡಿನ ಕೊಟ್ಟಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದೆಲ್ಲ ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಪಿಂಚ್ ಆಫ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಕಲರ್ ಪಿಂಚ್ ಆಫ್ ಹಳದಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಸೊ ಇದೆಲ್ಲ ಚೆನ್ನಾಗಿ ಕುದ್ದು ಫುಲ್ ತಳದಲ್ಲಿ ಕುದ್ಕೋಬೇಕು. ಸೊ ಅವಾಗ ಇದ್ರದ್ದು ಕರೆಕ್ಟಾಗಿ ತುಪ್ಪ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಚೆನ್ನಾಗಿ ಕುದಿದ್ವಿ. ಸೊ ಗೈಸ್, ಇದು ಕುದೀತಾ ಇದೆ. ಸೊ ಪಿಂಚ್ ಆಫ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕಬೇಕು ಅಂತ ಹೇಳ್ತಾರೆ. ಸೊ ಹಾಕಿದ್ರೇ ಅದು ತುಪ್ಪ ತುಂಬ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿ ಕುದೀತಾ ಇದೆ. ಇದೆಲ್ಲ ಪೂರ ಕುದ್ದುಬಿಟ್ಟು ಕೆಳಗಡೆ ಕುದ್ಕೋಬೇಕು. ಸೊ ಅವಾಗ ಪರ್ಫೆಕ್ಟಾಗಿ ತುಪ್ಪ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಸ್ವಲ್ಪ ಕುದಿಸ್ಬೇಕು. ಕುದಿಸ್ತಾ ಇದ್ದೀನಿ. ಸೊ ಗೈಸ್, ಪರ್ಫೆಕ್ಟಾಗಿ ತುಪ್ಪ ಆಗಿದೆ. ಸೊ ಇದನ್ನು ಫುಲ್ ಹಾರ್ಕೊಳ್ಳಿ. ಹಾರ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಕಂಟೈನರ್ಗೆ ಶಿಫ್ಟ್ ಮಾಡೋಣ. ಸೊ ಈಗ ಜಸ್ಟ್ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಸೊ ಕರೆಕ್ಟ್ ಪರ್ಫೆಕ್ಟಾಗಿ ಆಗಿದೆ. ಸೊ ಇದು ಚೆನ್ನಾಗಿ ಕುದ್ದಿದೆ. ಸೊ ಇದನ್ನು ಆಫ್ ಮಾಡಿಬಿಟ್ಟು ಆಮೇಲೆ ಗ್ಲಾಸ್ ಕಂಟೈನರ್ ಹಾಕೋಣ. ಫುಲ್ ತುಪ್ಪ ಆಗಿದೆ. ಸೊ ಇದು ಫುಲ್ ಹಾರ್ಕೊಳ್ಳೋಕ್ಕೆ ಬಿಟ್ಟಿದೆ. ಇವಾಗ ಇದನ್ನು ಸೋಸಿಬಿಟ್ಟು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿ, ಈ ಥರ ಆಗಿದೆ. ಸ್ಮೆಲ್ಲು ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಸೊ ಚೆನ್ನಾಗಾಗಿದೆ ತುಪ್ಪ ನೋಡಿ. ಸೊ ಗೈಸ್, ಅರ್ಧ ಕೆ ಜಿ ಬೆಣ್ಣೆನ ಕಾಯಿಸಿದ್ದಕ್ಕೆ ಸೊ ಇಷ್ಟು ತುಪ್ಪ ಬಂದಿದೆ. ಸೊ ಇದು ಅರ್ಧ ಕೆ ಜಿದು ಬಾಟ್ಲೆನೇ, ಬಟ್ ಅದು ಸ್ವಲ್ಪ ಕಮ್ಮಿ ಆಗಿದೆ. ಅದೇ ಕಾಯಿಸ್ತೀವಲ್ಲ, ಸೊ ಹಾಗಾಗಿ ಇಷ್ಟು ತುಪ್ಪ ಬಂದಿದೆ. ಸೊ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ರೊಟ್ಟಿಗೆ ಎಲ್ಲ ಹಾಕ್ಕೊಂಡು ತಿನ್ಬೋದು ಆರಾಮ್ಸೆ. ಸೊ ಹೋಮ್ ಮೇಡ್ ತುಪ್ಪ ಇಸ್ ರೆಡಿ. ಹಲೋ ಗೈಸ್,
ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಶುಂಠಿನ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಅದನ್ನು ತೊಳೆದ್ಬಿಟ್ಟು ಎರೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ಸ್ವಲ್ಪ ನೀರಲ್ಲಿ ತೊಳೆಯೋಕ್ಕಿಟ್ಟಿದ್ದೀನಿ. ಸೊ ಬೆಳ್ಳುಳ್ಳಿನೂ ಅಷ್ಟೇ, ಒಂದು ಜಾರಲ್ಲಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ಇವೆರಡನ್ನು ಮಿಕ್ಸಿಲ್ಲಿ ಹಾಕ್ಬಿಟ್ಟು ಬ್ಲೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸ್ವಲ್ಪ ಆಯಿಲ್ಲು ಮತ್ತು ಸಾಲ್ಟ್ ವಿನಿಗರ್ ಮಿಕ್ಸ್ ಮಾಡಿದ್ರೆ, ಸೊ ಇದು ಪ್ರಿಸರ್ವೇಟಿವ್ ಥರ ವರ್ಕ್ ಮಾಡುತ್ತೆ. ಸೊ ಇದು ಮೂರನ್ನು ಆ್ಯಡ್ ಮಾಡಿಬಿಟ್ಟು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಲೆಟ್ ಸ್ಟಾರ್ಟ್. ಸೊ ಗೈಸ್, ಸ್ವಲ್ಪ ಇಲ್ಲಿ ಸ್ಮ್ಯಾಶ್ ಮಾಡಿದ್ದೀನಿ. ಸೊ ಇದಕ್ಕೆ ಸಾಲ್ಟ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಸೊ ಸಾಲ್ಟ್ ಹಾಕಿದ್ರೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ವಿನಿಗರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ಲು. ಸೊ ಇದು ಗ್ರೈಂಡ್ ಮಾಡಬೇಕಾದ್ರೇ ಹಾಕೋಬೇಕು. ಸೊ ಗೈಸ್, ಇಷ್ಟು ಸ್ಮೂತ್ ಪೇಸ್ಟ್ ಆಗಿದೆ. ಸೊ ಇದನ್ನು ಈ ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಬಿಟ್ಟು ಫ್ರಿಜ್ಜಲ್ಲಿ ಬೇಕಿದ್ರೆ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಯಾಕಂದರೆ ನಾವು ಆಲ್ರೆಡಿ ಪ್ರಿಸರ್ವೇಟಿವ್ಸ್ ಹಾಕಿದ್ದೀವಲ್ಲ. ಸೊ ಆಯಿಲ್ ಮತ್ತು ಸಾಲ್ಟ್ ವಿನಿಗರು, ಸೊ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು. ಸೊ ಇದನ್ನು ಗ್ಲಾಸ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಇಷ್ಟು ಮಾಡಿದ್ದೀನಿ. ಸೊ ಇನ್ನೂ ಸ್ವಲ್ಪ ಇದೆ. ಸೊ ಅದು ಇನ್ನೊಂದು ರೌಂಡ್ ಆಗುತ್ತೆ. ಸೊ ಅದನ್ನು ಕೂಡ ಪೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಇದಕ್ಕೂ ಕೂಡ ಅಷ್ಟೇ, ನಾನು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಬೆಲ್ಲದ ಸಾಲ್ಟ್ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ವಿನಿಗರ್. ಸೊ ನೋಡಿ, ಇಷ್ಟ ಆಗಿದೆ ಇದು. ಸೊ ಇದನ್ನು ಕೂಡ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಂಜೋ ಬ್ಲಾಗ್ಸ್. ಹೇಗಿದ್ದೀರಾ ಗೈಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತು ನುಗ್ಗೆಕಾಯಿ ತೊಗೊಂಬಂದಿದ್ದೆ. ಸೊ ಹಾಗಾಗಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನುಗ್ಗೆಕಾಯಿ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಇದನ್ನು ಕಟ್ ಮಾಡ್ಕೊತೀನಿ ಗೈಸ್. ನಾ ಇಲ್ಲಿ ಒಂದು ಬೌಲು ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ಒಂದು ಮುಕ್ಕಾಲು ಬೌಲು ಅವರೆಬೇಳೆ ತೊಗೊಂಡಿದ್ದೀನಿ. ಸೊ ಇವೆರಡನ್ನು ಕುಕ್ಕರಲ್ಲಿ ಆ್ಯಡ್ ಮಾಡಿಬಿಟ್ಟು ತೊಳ್ಕೊಳ್ಳೋಣ. ಸೊ ಇದು ತೊಳೆದಿದ್ದ ನೀರು ವೇಸ್ಟ್ ಮಾಡೋದು ಬೇಡ, ನಾನು ಪ್ಲಾಂಟ್ಗೆ ಹಾಕ್ತೀನಿ. ಅಕ್ಕಿ ತೊಳೆದಿದ್ದು ಮತ್ತು ಈ ಥರ ವೆಜಿಟೇಬಲ್ಸು, ಈ ಥರ ಬೇಳೆ ಎಲ್ಲ ತೊಳೆದಿದ್ದಿಲ್ಲ, ಅದನ್ನು ಕೂಡ ನಾನು ತೊಳೆದ್ಬಿಟ್ಟು ಗಿಡಕ್ಕೆ ಹಾಕ್ತೀನಿ. ಯಾಕಂದರೆ ಇದರಲ್ಲಿ ಒಳ್ಳೆಯ ಪೋಷಕಾಂಶ ಇರುತ್ತಲ್ವ, ಸೊ ಹಂಗಾಗಿ ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಇದನ್ನು ಪ್ಲಾಂಟ್ಗೆ ಹಾಕ್ತೀನಿ. ಗೈಸ್, ನಾ ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನದ ಪೌಡ್ರ್ ಹಾಕೋತಾ ಇದ್ದೀನಿ. ಸೊ ಹಾಗೆ ಒಂದು ಎರಡು ಒಂದು ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ, ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಮತ್ತು ಆಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾವು ತರಕಾರಿ ಮತ್ತು ಇದು ಬೇಳೆ ಎಲ್ಲ ಬೇಯಿಸ್ಕೊಂಬಿಡೋಣ. ಟೊಮೆಟೊ ಎಲ್ಲ ಹಾಕ್ತೀನಿ. ಸೊ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಎರಡು ಮೀಡಿಯಂ ಸೈಜ್ದು ಟೊಮೆಟೊ ಹಚ್ಕೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರಬೇಕು, ಅವಾಗ ಚೆನ್ನಾಗಿ ಬೇಯುತ್ತೆ. ಸೊ ಇದಕ್ಕೆ ವಾಟರ್ ಆ್ಯಡ್ ಮಾಡಿಬಿಟ್ಟು ಬೇಯೋಕ್ಕಿಡೋಣ. ಸೊ ಒಂದು ಎರಡು ಮೂರು ವಿಷಲ್ ಆಗಲಿ, ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಿದ್ರೆ ಸ್ಮ್ಯಾಶ್ ಆಗುತ್ತೆ ಅದಕ್ಕಂತಾನೆ. ಸೊ ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಬಿಟ್ಟು ಹಾಕಿದ್ದೀನಿ. ಸೊ ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ. ಸೊ ಹಾಗೆ ಇಲ್ಲಿ ನಾನು ನುಗ್ಗೆಕಾಯಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಅದು ಇದರೊಳಗಡೆ ಹಾಕಲ್ಲ ಕುಕ್ಕರ್ ಒಳಗಡೆ, ಯಾಕಂದರೆ ಇದು ಫುಲ್ ಸ್ಮೆಲ್, ಇದು ಬೆಂದು ಹೋಗ್ಬಿಡುತ್ತೆ ಜಾಸ್ತಿ. ಹಾಗಾಗಿ ಇದನ್ನು ಸಪ್ರೇಟ್ ಕಾಯಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಇಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಎರಡೂ ಒಂದೇ ಸರಿ ಕೂಗಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಕೊಡೋಕ್ಕೆ ಅಂತ. ನಾ ಇಲ್ಲಿ ಒಂದು ಮೂರು ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ. ಸೊ ಇದನ್ನು ಈ ಒಂದು ತಪ್ಪಲೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ
ಇದು ಮತ್ತು ಅದು ನಿಮಗೆ ಎರಡೂ ಕುದಿಯೋಕೆ ಇಟ್ಬಿಟ್ಟು ಹಿಂಗೆ ಮಸಾಲಾಗಳು ಹಾಕ್ತೀನಿ. ಸೊ ನೋಡಿ ಈ ಥರ ಹಿಂಗೆ ಬೆಂದಿದೆ. ಸೊ ಈಗ ಇಲ್ಲಿ ನುಗ್ಗೆಕಾಯಿ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಆ್ಯಡ್ ಮಾಡೋಣ ಇದಕ್ಕೆ. ಸ್ವಲ್ಪ ನೀರು ಹಾಕಿ ಹಾಕೊಳ್ಳೋಣ, ಯಾಕಂದರೆ ಬೇಳೆದೆಲ್ಲ ಇನ್ನೂ ಹಂಗೆ ಇದೆ. ಸೊ ಆ್ಯಡ್ ಮಾಡಿಬಿಟ್ಟು ಸೊ ಫಸ್ಟು ಇಲ್ಲಿ ಕುದಿಯಕ್ಕೆ ಇಡ್ತೀನಿ. ಫಸ್ಟ್ ಇದನ್ನು ಸೊ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನಾ ಇಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕಿದ್ಮೇಲೆ ಇಲ್ಲಿ ನಾನು ಮಸಾಲೆ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದನ್ನು ನಾನು ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ ಮಸಾಲೆ ಪೌಡರ್. ಮತ್ತು ಖಾರದ ಪುಡಿ 1 ಸ್ಪೂನ್ ಅಷ್ಟೇ ಹಾಕ್ತೀನಿ, ಯಾಕಂದರೆ ಇದು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ 1 ಸ್ಪೂನ್ ಅಷ್ಟೇ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು 1 ಸ್ಪೂನ್ ಖಾರದ ಪುಡಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡರು. ಸೊ ಇದನ್ನು ಕಲ್ಲರ್ಗೆ ಅಷ್ಟೇ ಇದ್ದೀನಿ. ಸೊ ಇದನ್ನು 1 ಕಾಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಿಬಿಡ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಬೇಕಂದರೆ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದು ಚೆನ್ನಾಗಿ ಕುದಿ ಬಂದಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿದ್ರೆ ಮುಗೀತು. ನುಗ್ಗೆಕಾಯಿ ಸಾಂಬಾರ್ ರೆಡಿ. ಸೊ ಇದು ಚೆನ್ನಾಗಿ ಅದು ಕುದಿ ಬರಲಿ. ಗೈ ಸಾಂಬಾರ್ ಚೆನ್ನಾಗಿ ಕುದ್ದಿದೆ. ಸೊ ಇವಾಗ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತೇಳ್ಬಿಟ್ಟು. ಸೊ ನಾನು ಇಲ್ಲಿ ಮಸ್ಟರ್ಡ್ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಒಗ್ಗರಣೆಗೆಲ್ಲ ಮತ್ತು ಮಸ್ಟರ್ಡ್ ಆಯಿಲ್ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತೇಳ್ಬಿಟ್ಟು. ಸೊ ಇಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಸ್ಟರ್ಡ್ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾವ ಆಯಿಲ್ ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು. ಸೊ ನಾನು ಸ್ವಲ್ಪ ಮಸ್ಟರ್ಡ್ ಆಯಿಲ್ ನಾನು ಬೇರೆ ಆಯಿಲ್ನೆಲ್ಲ ಅಡುಗೆ ಮಾಡೋಕ್ಕೆ ಉಪಯೋಗಿಸಿದ್ರೆ ಒಗ್ಗರಣೆಗೆ ಅಂತಲೇ ಮಸ್ಟರ್ಡ್ ಆಯಿಲ್ ಇಟ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಆ್ಯಡ್ ಮಾಡೋಣ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕುದಿಲಿ. ಹಾಂ, ಕುದ್ದಿದೆ. ಸೊ ಚಟಪಟ ಅಂತ ಬಂದರೆ ಸಾಕು. ಸೊ 1 ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಸ್ವಲ್ಪ ಹಳದಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದು ಫುಲ್ ಚಟಪಟ ಅಂತ ಸಿಡಿದ್ಮೇಲೆ ಈಗ ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತೀನಿ. ಆ್ಯಕ್ಚುಲಿ ಹಿಂಗೆ ಹಾಕಿದ್ರೆ ಏನೋ ಬೆಳ್ಳುಳ್ಳಿ ಹಾಕ್ಬಾರ್ದಂತಿದೆ, ಅದೇನು ನಂಗೆ ಗೊತ್ತಿಲ್ಲ ಸರಿಗೆ. ಸೊ ನಾ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು 2 ಮೆಣಸಿನ್ಕಾಯಿ ಒಗ್ಗರಣೆಗೆ. ಸೊ ಇದು ಚೆನ್ನಾಗಿ ರೋಸ್ಟ್ ಆಗಲಿ. ಬೆಳ್ಳುಳ್ಳಿ ಬ್ರೌನಿಷ್ ಆಗೋವರೆಗೂ ಫುಲ್ ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಸೊ ಬ್ರೌನಿಷ್ ಆಗ್ತಾ ಇದೆ. ಸೊ ಈಗ ಕರಿಬೇವು ಆ್ಯಡ್ ಮಾಡೋಣ ಅದಕ್ಕೆ. ಸೊ ಕರಿಬೇವು ಆ್ಯಡ್ ಮಾಡಿದ್ಮೇಲೆ ಸಾಂಬಾರೆಲ್ಲ ಆ್ಯಡ್ ಮಾಡೋಣ ಗೈಸ್. ನುಗ್ಗೆಕಾಯಿ ಸಾಂಬಾರ್ ರೆಡಿ ಇದೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಎನ್ ಜೆ ವ್ಲಾಗ್ಸ್ ಗೈಸ್.
ಗಾಯ್ಸ್, ಇವತ್ತು ನಾನು ಇಷ್ಟೊಂದು ಮೆಂತ್ಯ ಸೊಪ್ಪನ್ನ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ಕಸ್ತೂರಿ ಮೇಥಿ ಮಾಡೋಕ್ಕೆ ಅಂತೇಳ್ಬಿಟ್ಟು. ಸೊ ಒಂದು 3 ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡು ಇಲ್ಲಿ ಫುಲ್ ಬಿಡಿಸಿದ್ದೀನಿ. ಸೊ ತೊಳೆದ್ಬಿಟ್ಟು ಇವಾಗ ಬಿಸಿಲಲ್ಲಿ ಒಣಗಾಕೋಣ ಅಂತೇಳ್ಬಿಟ್ಟು. ಸೊ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ, ಮಣ್ಣೆಲ್ಲ ಇದ್ದರೆ ಬಿಟ್ಕೊಳ್ಳಿ ಅಂತೇಳ್ಬಿಟ್ಟು. ಸೊ ಇದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲಿಂದ ತೋರಿಸ್ತೀನಿ ಇದು ಹೇಗಾಗಿರುತ್ತೆ ಅಂತೇಳ್ಬಿಟ್ಟು. ಸೊ ನಾವು ಅಂಗಡಿಯಲ್ಲಿ ಸಿಗುತ್ತೆ ಕಸ್ತೂರಿ ಮೇಥಿ, ಬಟ್ ಅದು ತೊಳೆದಿರಲ್ಲ ಅವರು, ಮಣ್ಣು ಮಣ್ಣೆಲ್ಲ ಹಂಗಂಗೆ ಇರುತ್ತೆ. ಸೊ ಮನೇಲೇ ನಾವೇ ಈಸಿಯಾಗಿ ಕಸ್ತೂರಿ ಮೇಥಿನ ಪ್ರಿಪೇರ್ ಮಾಡ್ಕೊಬೋದು. ಸೊ ಹಾಗಾಗಿ ಇದನ್ನು ನಿಮಗೆ ಶೇರ್ ಮಾಡೋಣ ಅಂಥೇಳ್ಬಿಟ್ಟು. ಸೊ ಇಷ್ಟನ್ನು ಫುಲ್ ಒಂದು 3 ಕಟ್ಟಾಗೋಷ್ಟು ತೊಗೊಂಡಿದ್ದೀನಿ, ನೋಡೋಣ ಇದು 3 ಕಟ್ಟಾಗೋಷ್ಟು ತೊಗೊಂಡಿದ್ದೀನಿ ಎಷ್ಟಾಗುತ್ತೆ ಅಂತೇಳ್ಬಿಟ್ಟದು ಕ್ವಾಂಟಿಟಿ. ಸೊ ಇದನ್ನು ಇವಾಗ ಬಿಸಿಲಲ್ಲಿ ಒಣಗಿಸಿಡೋದಕ್ಕೆ ಹೋಗ್ತಾಯಿದ್ದೀನಿ. ಗೈಸ್, ಒಂದು ದುಪ್ಪಟ ಹಾಕ್ಬಿಟ್ಟು ಫುಲ್ ಇಲ್ಲಿ ಒಣಗಾಕಿದ್ದೀನಿ. ಸೊ ಇದು ಒಣಗಿದ ಮೇಲೆ ಸ್ವಲ್ಪನೇ ಆಗೋದು ಕ್ವಾಂಟಿಟಿ. ಸೊ ಇಷ್ಟು ಒಣಗಾಕಿದ್ದೀನಿ, ಒಣಗಿದ ಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಸೊ ಗೈಸ್, ಕಸ್ತೂರಿ ಮೇಥಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ಮೆಂತ್ಯನೆಲ್ಲ ಒಣಗಾಕಿದ್ನಲ್ಲ, ಸೊ ಅದು ಪೂರ ಒಣಗಿ ಡ್ರೈ ಆಗಿದೆ. ಸೊ ಇದನ್ನು ಒಂದೀಗ ಗ್ಲಾಸ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಬೀಟ್ರೋಟ್ನು ಕೂಡ ಒಣಗಾಕಿದೆ ಸ್ವಲ್ಪ ಅಷ್ಟೇ. ಸೊ ಅದನ್ನು ಕೂಡ ಒಣಗಿ ಡ್ರೈ ಆಗಿದೆ, ಅದನ್ನು ಬಾಕ್ಸ್ಗೆ ಹಾಕಿದ್ದೀನಿ. ಇದನ್ನ ಆರೆಂಜ್ ತೋರಿಸಿದೆ ಗೊತ್ತಾ ನಿಮಗೆ, ಸೊ ಆರೆಂಜ್ ಕೂಡ ಚೆನ್ನಾಗಿ ಒಣಗಿದೆ. ಸೊ ಇದನ್ನು ಇವಾಗ ಪೌಡರ್ ಮಾಡಬೇಕು. ಸೊ ಫಸ್ಟ್ ಇದನ್ನು ಗ್ಲಾಸ್ ಕಂಟೈನರ್ಗೆ ಹಾಕಿ ಇಡೋಣ ಅಂತೇಳ್ಬಿಟ್ಟು. ಸೊ ಕಸ್ತೂರಿ ಮೇಥಿನ ಎಲ್ಲದಕ್ಕೂ ನಾವು ಯೂಸ್ ಮಾಡ್ತಾನೇ ಇರ್ತೀವಿ. ಸೊ ಹಾಗಾಗಿ ಮನೇಲೇ ಪ್ರಿಪೇರ್ ಮಾಡಿಕೊಂಡ್ರೆ ಬೆಸ್ಟ್, ಯಾಕಂದರೆ ನಾವು ಹೊರಗಡೆ ತರೋ ಕಸ್ತೂರಿ ಮೀನ್ಸ್ ಅದನ್ನೆಲ್ಲ ಫುಲ್ ಅವ್ರು ತೊಳೆದಿರಲ್ಲ ನೀಟಾಗಿ. ಸೊ ಮಣ್ಣು ಮಣ್ಣು ಇರೋದನ್ನೆಲ್ಲ ಹಾಗಂಗೆ ಹಾಕ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಮನೇಲೇ ಎಸ್ಪೆಷಲಿ ಸಮ್ಮರಲ್ಲಿ ಮಾಡಿಕೊಂಡ್ರೆ ಬೇಗನೆ ಒಣಗುತ್ತೆ. ಸೊ ಹಾಗಾಗಿ ಮನೇಲೇ ಟ್ರೈ ಮಾಡಿ ನಾವು ಇದನ್ನು ಮನೇಲೇ ಪ್ರಿಪೇರ್ ಮಾಡಿಕೊಂಡ್ರೆ ಬೆಸ್ಟ್ ಇದು. ಸೊ ನಾನೊಂದು 3 ಕಟ್ನಷ್ಟು ಮಾಡಿಕೊಂಡಿದ್ದೆ. ಸೊ ನನಗೊಂದು ಫುಲ್ಲು ಒಂದು ಕಂಟೈನರ್ ಆಗುವಷ್ಟು ಆಗಿದೆ. ಸೊ ಇಷ್ಟು ಸಾಕಿಷ್ಟು, ಇಷ್ಟಾದರೆ ನಮಗೆ ಒಂದು ಇಯರ್ ತನಕನೇ ಬರುತ್ತೆ ಅಂತ ಹೇಳ್ತೀನಿ. ನಾವು ಯಾಕಂದರೆ ಕಡಿಮೆ ಯೂಸ್ ಮಾಡೋದು, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಸ್ವಲ್ಪ ಜಾಸ್ತಿ ತೊಗೊಂಡು ಮಾಡ್ಕೊಂಡು ಇಟ್ಕೊಂಡ್ರೆ ಹೋಮ್ ಮೇಡ್ ಕಸ್ತೂರಿ ಮೇಥಿ. ಸೊ ಗೈಸ್, ಕಸ್ತೂರಿ ಮೇಥಿ ರೆಡಿ ಇದೆ. ಸೊ ಇದನ್ನು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ನಾನು ಮೊದಲು ಮಾಡಿದ್ದು ಪೌಡ್ರ್ ಫೇಸ್ಗೆ ಮತ್ತು ತಲೆಗೆ ಹಚ್ಕೊಳ್ಳೋಕ್ಕೆ, ಇದನ್ನು ಲಿಪ್ ಕೇರ್ಗೆ ಅಂತ ಹೇಳ್ಬಿಟ್ಟು. ಸೊ ಲಿಪ್ ಕೇರ್ಗೆ ಅಂದರೆ ಸ್ವಲ್ಪ ಸ್ವಲ್ಪನೇ ಇದನ್ನು ಒಣಗಿಸ್ಬೇಕು, ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ, ಇದು ಸ್ವಲ್ಪ ಸ್ವಲ್ಪ ಒಣಗಿಸಿದ್ರೆ ಕಲರ್ ಪಿಂಕಲ್ಲಿ ಇರುತ್ತೆ. ಸೊ ಹಾಗಾಗಿ ಇನ್ನೂ ಒಂದು 2-3 ಸತಿ ಒಣಗ್ಬಿಟ್ಟು ಇದು ಫುಲ್ ಆದಮೇಲೆ ಇದನ್ನು ಪೌಡ್ರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಫುಲ್ ಪೌಡರ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಪೌಡರ್ ಮಾಡಿದ್ಮೇಲೆ ಸೊ ಇಷ್ಟು ಆಗಿದೆ. ಸೊ ಆರೆಂಜ್ ಪೌಡರ್, ಇದನ್ನು ನೀವು ರೋಸ್ ವಾಟರ್ ಜೊತೆ ಬೇಕಾದರೂ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಹಚ್ಕೊಬೋದು, ಇಲ್ಲಾಂದರೆ ಮೊಸರು ಜೊತೆನೂ ಹಚ್ಕೋಬೋದು. ಹಾಲು, ರೋಸ್ ವಾಟರ್ ಮತ್ತು ಅಲೋವೆರಾ ಜೊತೆನೂ ಬೇಕಿದ್ರೆ ಮಿಕ್ಸ್ ಮಾಡಿಬಿಟ್ಟು ಫೇಸಿಗೆ ಅಪ್ಲೈ ಮಾಡ್ಬೋದು. ಸೊ ಇದನ್ನು ನೀವು ಬೇಕಂದರೆ ನೀವು ಸಿರಮ್ ಬೇಕಾದರೂ ಪ್ರಿಪೇರ್ ಮಾಡ್ಕೊಬೋದು, ಬಟ್ ಇದನ್ನು ಡ್ರೈ ಮಾಡೋಂಗಿಲ್ಲ. ಆರೆಂಜ್ ನೀವು ಪೀಲ್ ಮಾಡ್ತಿರಲ್ಲ, ಅದನ್ನು ಬೇಕಾದ್ರೆ ನೀರಲ್ಲಿ ಕುದಿಸ್ಬಿಟ್ಟು ಚೆನ್ನಾಗಿ. ಸೊ ಅದ್ರ ವಾಟರ್ನ ಒಂದು ಗ್ಲಾಸ್ ಇದರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಬಿಟ್ಟು ಮುಖಕ್ಕೆ ನೀವು ಯಾವಾಗವಾಗ ಬೇಕಾದ್ರೆ ಸ್ಪ್ರೇ ಮಾಡ್ಕೊಬೋದು, ಬೇಕಾದ್ರೆ ನೀವು ಫ್ರಿಜ್ಜಲ್ಲಿ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ಈಗ ನಾನು ಆರೆಂಜ್ ಪೌಡ್ರನ್ನ ಈಗಿನ ಇದು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡು ಬಂದು ಇಟ್ಟಿದ್ದೀನಿ. ಸೊ ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೀವು ಬೇಕಾದ್ರೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇನ್ನು ಆಲ್ರೆಡಿ ಒಂದು ಇದಕ್ಕಿಂತ ಮುಂಚೆನೂ ಒಂದು 2-3 ಸರಿ ನಾನು ಮಾಡ್ಕೊಂಡಿದ್ದೆ, ಅದಕ್ಕೆ ಖಾಲಿ ಆದಮೇಲೆ ಇದು ಮತ್ತೆ ಹೊಸದಾಗಿ ಮಾಡ್ಕೊತಾ ಇರೋದು. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಾಗಿದೆ.